ಸುದ್ದಿ ಕ್ಷೇತ್ರಪತಿ ಕಳೆದ ಶುಕ್ರವಾರ ಬಿಡುಗಡೆಯಾದ ಕನ್ನಡದ ಚಲನಚಿತ್ರ ಉತ್ತರ ಕರ್ನಾಟಕದ ರೈತರ ಕಥೆಯನ್ನು ಹೇಳುವ ಚಿತ್ರ ಗೋಲ್ಟು ನವೀನ್ ಶಂಕರ್ ಅಭಿನಯದ ಚಿತ್ರ ವಿಮರ್ಶಕರಿಂದ ಚಿತ್ರಪ್ರೇಮಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಇದೆ ಕ್ಷೇತ್ರಪತಿ ಸಿನಿಮಾವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ವೀಕ್ಷಣೆ ಮಾಡಲಿದ್ದಾರೆ ಸ್ವತಃ ನಾಯಕ ನಟ ನವೀನ್ ಶಂಕರ್ ಮತ್ತು ಚಿತ್ರತಂಡ ಇಬ್ಬರು ನಾಯಕರನ್ನು ಭೇಟಿ ಮಾಡಿ ಚಿತ್ರದ ತುಣುಕುಗಳನ್ನು ತೋರಿಸಿದ್ದಾರೆ ಕ್ಷೇತ್ರಪತಿ ಸಿನಿಮಾವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಈ ವಾರಾಂತ್ಯದಲ್ಲಿ ವೀಕ್ಷಣೆ ಮಾಡಲಿದ್ದಾರೆ ನೀವು ಕೊಟ್ಟ ಸಮಯಕ್ಕೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಎಂದು ನವೀನ್ ಶಂಕರ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಶ್ರೀಕಾಂತ್ ಕಟಗಿ ನಿರ್ದೇಶನದ ಈ ಸಿನಿಮಾದಲ್ಲಿ ರೈತರ ಬದುಕಿನ ಕಥೆ ಇದೆ ರಾಜಕೀಯ ಡ್ರಾಮಾ ಮತ್ತು ಆಕ್ಷನ್ ಇದೆ ಕೆಜಿಎಫ್ನಲ್ಲಿ ಯಶ್ ತಾಯಿಗಾಗಿ ತಾಯಿಯಾಗಿ ನಟಿಸಿದ ಅರ್ಚನಾ ಜೋಯ್ ಪತ್ರಕರ್ತೆಯಾಗಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ರಾಹುಲ್ ಐನಾಪುರ ಹರ್ಷ ಅರ್ಜುನ್ ಕೃಷ್ಣ ಹೆಬ್ಬಾಳೆ ಅಚ್ಯುತ್ ಕುಮಾರ್ ಶೈಲಶ್ರೀ ಅರಸ್ ನಾಟ್ಯರಂಗ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಾಕಷ್ಟು ಸೌಂಡ್ ಆಗಿದೆ ನಾನು ಇನ್ನು ನೋಡಿಲ್ಲ ಸಿನಿಮಾನ ಕ್ಷೇತ್ರಪತಿ ಒಂದಷ್ಟು ಜನ ಅತಿಶಯೋಕ್ತಿಯೋ ಅಥವಾ ಮತ್ತೊಂದೋ ಅಥವಾ ಸತ್ಯನೋ ಇರ್ಬೋದು ಅಂದಿನ ಬಂಗಾರದ ಮನುಷ್ಯವನ್ನು ಇಂದಿನ ಕ್ಷೇತ್ರಪತಿ ಜೊತೆ ಹೋಲಿಸ್ತಾ ಇದ್ದಾರೆ ರೈತರ ಸಮಸ್ಯೆಗಳಿಗೆ ಹಿಡಿದ ಕೈಗನಡಿ ಕ್ಷೇತ್ರಪತಿ ಅಂತ ಇದೇ ಕಾರಣಕ್ಕಾಗಿ ಅದರ ತುಣುಕುಗಳನ್ನ ನೋಡಿರುವಂಥ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹಾಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಚಿತ್ರವನ್ನು ನೋಡೋದಾಗಿ ಪ್ರಾಮಿಸ್ ಮಾಡಿದ್ದಾರೆ ಈ ವಿಚಾರವನ್ನು ನವೀನ್ ಗುಲ್ಟು ಸಿನಿಮಾನ ನಾನು ನೋಡಿದ್ದೆ ಸಾಕಷ್ಟು ಅಂದರೆ ತನ್ನ ಮೊದಲ ಸಿನಿಮಾದಲ್ಲೇ ಸಾಕಷ್ಟು ಪ್ರಶಂಸೆಯನ್ನು ಗಳಿಸಿದ್ದಂಥ ಕತೆ ಹೆಂಗಿತ್ತು ಮತ್ತೊಂದನಕ್ಕಿಂತ ಸಿನಿಮಾ ಕೂಡ ಅದ್ಭುತವಾಗಿತ್ತು ಕಥೆಯೂ ಚೆನ್ನಾಗಿತ್ತು ಶಂಕರ್ ನವೀನ್ ಶಂಕರ್ ಅಭಿನಯ ಅಷ್ಟೇ ಅದ್ಭುತವಾಗಿತ್ತು ಆ ನಂತರದಲ್ಲಿ ಹೊಂದಿಸಿ ಬರೆಯಿರಿ ಅಲ್ಲಲ್ಲಿ ಬಂದೋಗೋ ಪಾತ್ರ ಸಾಕಷ್ಟು ಮನ ಮುಟ್ಟುವಂಥ ಪಾತ್ರ ಆ ನಂತರದಲ್ಲಿ ಹೊಯ್ಸಳದಲ್ಲಿ ಕಾಣಿಸ್ಕೊಂಡಂಥ ರಗಡ್ ಲುಕ್ಕು ವಿಲನ್ ಕ್ಯಾರೆಕ್ಟ್ರು ಇದೀಗ ನವೀನ್ ಶಂಕರ್ ನಿಜಕ್ಕೂ ಕೂಡ ಒಂಥರ ರೈತನಾಗಿ ರೈತರ ಸಮಸ್ಯೆಗಳಿಗೆ ಕೈಗನ್ನಡಿಯಾಗಿ ನಿಲ್ಲುವ ಒಬ್ಬ ಯುವ ನಾಯಕನ ಕಾಣಿಸ್ಕೊಂಡಿದ್ದಾರೆ ಸಾಕಷ್ಟು ಪ್ರಶಂಸೆ ಬಂದಿದೆ ಮುಖ್ಯಮಂತ್ರಿಗಳೇ ನೋಡ್ತಾ ಅವ್ರೆ ನೀವು ಕೂಡ ಸಿನಿಮಾ ನೋಡಿ ನಾನು ನೋಡ್ತೀನಿ